ಶ್ರೋತೃಗಳೇ ನಮ್ಮ ಜೊತೆ ಇದ್ದಾರೆ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಮನೋರೋಗ ವಿಭಾಗದಲ್ಲಿ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಸುಪ್ರಿಯಾ ಹೆಗ್ಡೆ ಆರೂರು. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದ. ಈಗ ಲಾಕ್ಡೌನ್ ಸಮಯ, ಈ ಸಮಯದಲ್ಲಿ ಈಗ ನೀವು ನೋಡಿದ ಹಾಗೆ ಖಿನ್ನತೆ ಜಾಸ್ತಿ ಆಗ್ತಿದೆ, ಒಂದು ರೀತಿ ಉದ್ವೇಗಕ್ಕೆ ಜನ ಒಳಗಾಗ್ತಿದ್ದಾರೆ ಅಂತ ಅನ್ಸುತ್ತಾ ಡಾಕ್ಟರ್ ನಿಮಗೆ? ಖಂಡಿತ, ಎಲ್ಲರೂ ಮನೆಯಲ್ಲಿ ಸ್ಟಕ್ ಆಗಿದ್ದಾರೆ. ಕೆಲವರು ಪರ್ಸನಾಲಿಟಿ ಹೇಗೆ ಅಂದ್ರೆ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ, ಅವ್ರದೇ ಒಂದು ಕಾಲ್ಪನಿಕ ಜೀವನದಲ್ಲಿ ಇರ್ತಾರೆ. ಆತರ ಜನಕ್ಕೆ ಆತಂಕ ಮತ್ತೆ ಖಿನ್ನತೆ ಆಗುದು ಸಹಜ. ನ್ಯೂಸ್ ಓದಿರ್ತಾರೆ, ಅಲ್ಲಿಗೆ ವಾಟ್ಸ್ಆಪ್ ಅಲ್ಲಿ ನೋಡಿರ್ತಾರೆ, ಅದರ ಬಗ್ಗೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡಿ ಇನ್ನು ಮುಂದೆ ಏನಾಗ್ಬಹುದು, ಇನ್ನು ವರ್ಸ್ಟ್ ಕೇಸ್ ಸಿನಾರಿಯೋ ಇಮ್ಯಾಜಿನ್ ಮಾಡಿ ಮತ್ತೆ ತುಂಬಾನೇ ಡಿಪ್ರೆಸ್ ಆಗ್ತಾರೆ. ಮುಂದೆ ಏನಾಗಬಹುದು ಅಂತ ಯೋಚನೆ ಮಾಡಿನೇ ಅದು ಒಂದು ರೀತಿಯ ಖಿನ್ನತೆಗೆ ಗುರಿ ಮಾಡುತ್ತೆ ನಮ್ಮನ್ನ, ಅಲ್ವಾ? ಕರೆಕ್ಟ್ ಮ್ಯಾಮ್. ಮತ್ತೆ ಕೆಲವರು ಹೇಗಿರ್ತಾರೆ ಅಂದ್ರೆ ಅವರಿಗೆ ರೆಸ್ಟ್ಲೆಸ್ ಇರ್ತಾರೆ. ಜನರಲಿ ನೇಚರ್ ಹೇಗೆ ಅಂದ್ರೆ ಒಂದ್ ಕಡೆ ಇರ್ಲಿಕ್ಕೆ ಆಗುದಿಲ್ಲ, ಮನೇಲಿ ಕುತ್ಕೊಳ್ಲಿಕ್ಕೆ ಆಗುದಿಲ್ಲ, ಅವ್ರಿಗೆ ಈ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ. ಸೊ ಅವ್ರು ತುಂಬಾ ಫ್ರಸ್ಟ್ರೇಟ್ ಆಗಿ ಇದೆಲ್ಲ ನ್ಯೂಸ್ ನೋಡಿ ತುಂಬಾ ಇರಿಟೇಟ್ ಆಗ್ತಾ ಇರ್ತಾರೆ. ಅವರಿಗೆ ಸಿಟ್ಟು ಬರೋದು ಜಾಸ್ತಿ, ಟೈಮ್ ಪಾಸ್ ಹೇಗೆ ಮಾಡೋದು ಗೊತ್ತಾಗುದಿಲ್ಲ, ಸೋಶಿಯಲ್ ಮೀಡಿಯಲ್ಲಿ ಓವರ್ ಆಕ್ಟಿವ್ ಆಗಿರೋದು. ಇದರ ಆಪೋಸಿಟ್ ಸ್ಪೆಕ್ಟ್ರಮ್ ಅಲ್ಲಿ ಸತ್ಯ ಅಂದ್ರೆ ಜನರು ಇರ್ತಾರೆ, ಅವರಿಗೆ ಟೈಮ್ ಹೇಗೆ ಕಳೆಯೋದು ಅದು ಗೊತ್ತಾಗುದಿಲ್ಲ. ಅಂದ್ರೆ ಜನರಲಿ ವೆರಿ ಇರಿಟೇಟೆಡ್ ಇದೆ ಸಿಸ್ಟಮ್, ಇದು ಏನಾಗ್ತಾ ಇದೆ, ಯಾಕೆ ಆಗ್ತಾ ಇದೆ. ಹಾಗೆ ಅಂದ್ರೆ ಸಿಟ್ಟು ಯಾರ ಮೇಲೆ ತೆಗೆಯೋದು? ಮನೆಯವ್ರ ಮೇಲೆ ತೆಗಿತಾರೆ ಅಲ್ವಾ? ಮನೆಯವ್ರ ಮೇಲೆ ತೆಗಿತಾರೆ. ಸೊ ಅದರಿಂದ ಕಲಹಗಳು ಜಾಸ್ತಿ ಆಗ್ತಿರ್ಬಹುದು ಕೆಲವೊಂದು ಮನೆಯಲ್ಲಿ ಈ ರೀತಿಯ ಸಮಸ್ಯೆಗಳು ಇದ್ದಾಗ. ಮಿಕ್ಸ್ಚರ್ ಆಫ್ ಪರ್ಸನಾಲಿಟೀಸ್ ಮನೇಲಿ ಇರುವಾಗ ಎನಿಬಡಿ ಹೂಸ್ ಪ್ರೋನ್ ಟು ಡಿಪ್ರೆಷನ್ ಅವರದ್ದು ಪ್ರಾಬ್ಲಮ್ಸ್ ಇನ್ನು ಜಾಸ್ತಿ ಆಗ್ಬಹುದು. ಪ್ರೋನ್ ಟು ವೈಲೆನ್ಸ್, ಅವರಿಗೆ ಫ್ರಸ್ಟ್ರೇಟ್ ಆಗೋದು ಮತ್ತೆ ಇರಿಟೇಟ್ ಆಗೋದು ಅದು ಸಹ ಜಾಸ್ತಿ ಆಗ್ಬಹುದು. ಈ ಸಮಯದಲ್ಲಿ ನಿಮ್ಗೆ ಈ ತರದ ಸಮಸ್ಯೆಗಳು ಯಾರಾದ್ರೂ ದೂರವಾಣಿ ಮೂಲಕ ನಿಮ್ಮನ್ನ ಸಂಪರ್ಕಿಸಿದಾರ ಏನ್ ಮಾಡೋದು ಅಂತ ಕೇಳ್ಕೊಂಡು? ಡೈಲಿ ಫೋನ್ ಬರ್ತೇವೆ, ಡೈಲಿ ಇಷ್ಟು ಫೋನ್ ಅಟೆಂಡ್ ಮಾಡ್ತೇನೆ ಅಂದ್ರೆ ಬಿಕಾಸ್ ನಮ್ಮದು ಐಎಂಎ ಇಂದ ನಮ್ಗೆ ಡೈರೆಕ್ಟಿವ್ ಇದೆ ಫೋನ್ ಕಾಲ್ಸ್ ಅಟೆಂಡ್ ಮಾಡಿ ಅಂತ. ಪೇಷಂಟ್ಸ್ ಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಕ್ವೆರೀಸ್, ಸಮ್ ಆಫ್ ದಮ್ ಜೆನ್ಯೂನ್ ಕ್ವೆರೀಸ್ ಇರುತ್ತೆ, ಇನ್ನು ಮೆಡಿಸಿನ್ ಮುಗಿತಾ ಬಂತು ಏನ್ ಮಾಡ್ಬೇಕು, ಅವಾಗ ನಾವು ಹತ್ತಿರದ ಮೆಡಿಸಿನ್ ಇಂದ ಮುಂದುವರಿಸಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೇವೆ. ಕೆಲವರಿಗೆ ಈಗ ನಾವು ಹುಷಾರಾಗಿದ್ದೇವೆ ಮೆಡಿಸಿನ್ ಬಿಡ್ಬಹುದಾ ಅಂತ ಕೇಳ್ತಾರೆ. ಅವಾಗ ಇನ್ ದ ಐಡಿಯಾ ಆಫ್ ಸೇಫ್ಟಿ ಇನ್ ಸೈಕಿಯಾಟ್ರಿಕ್ ಕೇಸಸ್, ನಮ್ಗೆ ಮೆಡಿಸಿನ್ ಪೇಷಂಟ್ ಗೆ ನೋಡದೆ ಸ್ಟಾಪ್ ಮಾಡೋದು ರಿಸ್ಕಿ. ರಿಲ್ಯಾಪ್ಸ್ ಏನು ಆದ್ರೆ ಮತ್ತೆ ಅವರಿಗೆ ಬರ್ಲಿಕ್ಕೆ ಸಹ ಆಗುದಿಲ್ಲ. ಸದ್ಯಕ್ಕೆ ಬಿಡಬೇಡಿ, ಕಮ್ಮಿ ಮಾಡಬೇಡಿ ಅಂತ ಹೇಳ್ತೇವೆ. ಕೆಲವ್ರ ಹತ್ರ ಮಾತಾಡುವಾಗ ಅನಿಸ್ತದೆ ಅವರಿಗೆ ಏನೋ, ದೇ ಆರ್ ಜಸ್ಟ್ ವಾಂಟಿಂಗ್ ಟು ಕಮ್. ಪೊಲೀಸ್ ಹತ್ರ ಹೇಳ್ತೇವೆ ನಾ ಡಾಕ್ಟರ್ ಹತ್ರ ಹೋಗುದು ಬರ್ತೇವೆ ಅಂತ. ಹಾಗೆ ಐ ತಿಂಕ್ ದೇ ನೀಡ್ ರಿಅಶೋರೆನ್ಸ್. ಅವರಿಗೆ ಎಲ್ಲಿಸ ಹೋಗ್ಬೇಡಿ, ಇಟ್ಸ್ ನಾಟ್ ಸೇಫ್, ಹಾಗೆಲ್ಲ ಹೇಳಿ ಸ್ವಲ್ಪ ಕೌನ್ಸಿಲಿಂಗ್ ಮಾಡ್ಬೇಕಾಗುತ್ತೆ. ಕೆಲವರಿಗೆ ಆಕ್ಚುಲಿ ಪ್ರಾಬ್ಲಮ್ ಜಾಸ್ತಿ ಆಗಿರ್ತದೆ ಅಂದ್ರೆ ಕಿರಿಕಿರಿ, ಫೈನಾನ್ಶಿಯಲ್ ಪ್ರಾಬ್ಲಮ್ಸ್, ಬೇರೆ ಹೆಲ್ತ್ ಪ್ರಾಬ್ಲಮ್ಸ್ ಇರ್ತದೆ, ಅದರದ್ದು ಕೆಲವು ಕ್ವೆರೀಸ್ ಇರ್ತದೆ, ಅದ್ರ ಬಗ್ಗೆ ಕೇಳಲಿಕ್ಕೆ ಫೋನ್ ಮಾಡ್ತಾರೆ. ಸೊ ಅದರ ಪ್ರಕಾರ ಹೇಳ್ಬೇಕಾಗುತ್ತೆ. ಒಂದು ಫೋನ್ ಕಾಲ್ ಬಂದಿದೆ, ಅವ್ರು ಕಾಸರಗೋಡಿದ ಪೇಷಂಟ್, ಅವರಿಗೆ ಫುಲ್ ಲಾಕ್ ಡೌನ್ ಇದೆ, ಅವ್ರು ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ನಂಗೆ ಪ್ಯಾನಿಕ್ ಅಟ್ಯಾಕ್ ಆಗ್ತಾ ಇದೆ, ನನ್ಗೆ ಕರೋನಾ ಉಂಟು ಅಂತ ನಂಗೆ ಹೆದರಿಕೆ ಆಗ್ತಾ ಇದೆ, ನಾನು ಮನೆಯಲ್ಲೇ ಇದ್ದೇನೆ, ನನ್ಗೆ ಮನೆ ಯಾರ ಹತ್ರ ಕಾಂಟ್ಯಾಕ್ಟ್ ಇಲ್ಲ ಕೇಳುವಾಗ ಅಂದ್ರೆ ಸಹ ನನ್ಗೆ ಗಂಟಲಲ್ಲಿ ಏನು ಕಿರಿಕಿನ ಕಿಚ್ಚಾಗ್ತಾ ಉಂಟು, ನನ್ಗೆ ಕೆಮ್ಮೆ ಬರ್ತಾ ಇದೆ ಅಂತ ಅನಿಸುದು. ಜ್ವರ ಉಂಟು ಅಂತ ಕೇಳುವಾಗ ಜ್ವರ ಇಲ್ಲ, ಬಟ್ ಕೆಲವು ಸಿಂಪ್ಟಮ್ಸ್ ಇದೆ, ಕೆಲವು ಸಿಂಪ್ಟಮ್ಸ್ ಇಲ್ಲ. ಅದು ನಿದ್ದೆ ಬರುದಿಲ್ಲ, ನಿದ್ದೆ ಬರುದಿಲ್ಲ ಅಂದ್ರೆ ಅದು ಜಾಸ್ತಿ ಅನಿಸ್ತದೆ, ಹಾಗೆ ಎಲ್ಲ ಅಂದ್ರೆ ಗೊತ್ತಾಗ್ತದೆ ಸೈಕಲಾಜಿಕಲ್ ಇರೋ ಚಾನ್ಸಸ್ ಜಾಸ್ತಿ ಅಂತ. ಸೊ ಆತರ ಕೇಳಿಕೊಂಡು ಫೋನ್ ಮಾಡ್ತಾರೆ. ಸೊ ಅವಾಗ ಅವರಿಗೆ ಕೊರೋನಾ ವಿಷಯದಲ್ಲಿ ಮಾಹಿತಿ ಕೊಟ್ಟಬೇಕು, ಈ ತರ ಆದ್ರೆ ನೀವು ಅಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಹೋಗಿ ತೋರಿಸಬೇಕು, ಹಾಗೆಲ್ಲ ಮಾಹಿತಿ ಕೊಡ್ತೀರಿ. ಅಂದ್ರೆ ಈ ಲಕ್ಷಣಗಳ ಬಗ್ಗೆ ಎಲ್ರಿಗೂ ಗೊತ್ತಿದೆ, ಅದರಿಂದ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಬಹುಶಃ ಒಂದು ರೀತಿ ಉದ್ವೇಗಕ್ಕೆ ಒಳಗಾಗ್ತಾರೆ. ಮತ್ತೆ ನಮ್ಗೆ ಮಂಗಳೂರಿಗೆ ತುಂಬಾ ಕಾಸರಗೋಡಿಂದ ಪೇಷಂಟ್ ಬರ್ತಾರಲ್ಲ, ಹೌದು, ಅವರಿಗೆ ಅಂದ್ರೆ ಅಲ್ಲಿ ಫುಲ್ಲಿ ರಿಸ್ಟ್ರಿಕ್ಟೆಡ್ ಮೂವ್ಮೆಂಟ್, ಅವರಿಗೆ ದೇ ಆರ್ ಗೆಟಿಂಗ್ ವೆರಿ ಫ್ರಸ್ಟ್ರೇಟೆಡ್ ಆಯ್ತಲ್ಲ, ಅವರಿಗೆ ತುಂಬಾ ಎಲ್ಲಿ ಹೋಗೋದು ಅಂತ. ಮತ್ತೆ ಈ ಸಂದರ್ಭದಲ್ಲಿ ಡಾಕ್ಟರ್ ಹೇಗೆ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಒಂದು ರೀತಿ ಇದ್ದ ಪರಿಸ್ಥಿತಿಯಲ್ಲೇ ಸ್ವಲ್ಪ ಮಟ್ಟಿಗೆ ಆದ್ರೂ ಖುಷಿಯಲ್ಲಿ ಇರೋದು ಹೇಗೆ ಅಂತೀರಿ? ಆಕ್ಚುಲಿ ಇದು ನಮ್ದು ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 15 ದಿವಸ ಮುಂಚೆ ನಮ್ಗೆ ಉಸಿರಾಡ್ಲಿಕ್ಕೆ ಟೈಮ್ ಇರ್ಲಿಲ್ಲ, ಟೈಮ್ ಇಲ್ಲ ಅಂತ ಹೇಳಿಕೊಂಡು ನಾವು ಬೊಬ್ಬೆ ಆಗ್ತಿತ್ತು. ಇವಾಗ ಟೈಮೇ ಟೈಮ್ ಇದೆ ಅಂದ್ರೆ, ಬಟ್ ಸ್ಟಿಲ್ ವಿ ಕಾಂಟ್ ಬಿ ಹ್ಯಾಪಿ ಅಂದ್ರೆ ಇಟ್ಸ್ ಇನ್ ಯುವರ್ ಮೈಂಡ್ ಫಸ್ಟ್. ಅಂದ್ರೆ ನಾನು ಈ ಟೈಮಿಗೆ ಮಳೆ ಯುಟಿಲೈಸ್ ಮಾಡ್ಬೇಕು, ಈ ತರ ಮತ್ತೆ ನಂಗೆ ಟೈಮ್ ಸಿಕ್ಲಿಕ್ಕಿಲ್ಲ, ಇದೇ ಟೈಮ್ ಯುಟಿಲೈಸ್ ಮಾಡಿ ಅಂತ ನಾನು ಎಲ್ಲರ ಹತ್ರ ಹೇಳುದು. ಏನಾದ್ರೂ ಮನೆಯಲ್ಲಿ ಕೆಲಸ ಮಾಡಿಕೊಂಡಿರಿ, ಕೆಲವರಿಗೆ ಮನೆಯಲ್ಲಿ ಟೆರೆಸ್ ಗಾರ್ಡನ್ ಇರ್ತದೆ, ಅದಕ್ಕೆ ಲುಕ್ ಆಫ್ಟರ್ ಯು. ಕುಕಿಂಗ್ ಅಲ್ಲಿ ಏನೋ ಇಂಟ್ರೆಸ್ಟ್ ಇದ್ರೆ ಇದ್ದದ್ದು ಸಾಮಗ್ರಿ ಯೂಸ್ ಮಾಡಿ ಏನಾದ್ರೂ ಮಾಡ್ಲಿಕ್ಕೆ ಟ್ರೈ ಮಾಡಿ.
ಕ್ಲೀನಿಂಗ್, ಕೆಲವು ಸಲ ಕಬೋರ್ಡ್ ಅಲ್ಲೆಲ್ಲ ವಟ್ರಾಸಿ ಎಲ್ಲ ಜಂಕ್ ಇರ್ತದೆ, ಸ್ವಲ್ಪ ಸೆಗ್ರಿಗೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಮತ್ತೆ ಕೆಲವು ಸಲ ಕೆಲವ್ರ ಮನೆಯಲ್ಲಿ ಸಣ್ಣ ಮಕ್ಳು ಇರ್ತಾರೆ, ಅವರೊಟ್ಟಿಗೆ ಆಟ ಆಡಿದ್ರೆ ಸಹ ಇಟ್ಸ್ ಗುಡ್ ಎಂಟರ್ಟೈನ್ಮೆಂಟ್. ಅವ್ರದ್ದು ಟಿವಿಯಲ್ಲಿ ಅಲ್ಲಿ ಇದೆ, ಐಪ್ಯಾಡ್ ಐಪಾಡ್ ಅಲ್ಲೇ ಇರ್ತಾರೆ ಮಕ್ಕಳು. ಅವಾಗ ಅವ್ರ ಹತ್ರ ಕೂತ್ಕೊಂಡು ಸ್ವಲ್ಪ ಜನರಲ್ ನಾಲೆಜ್, ಜನರಲ್ ಡಿಸ್ಕಷನ್ ಮಾಡಿದ್ರೆ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್, ಅದು ಸಹ ಮಾಡಬಹುದು. ಹೌದು, ಒಂದು ಒಟ್ಟಿನಲ್ಲಿ ನೀವು ಹೇಳೋದು ಒಂದು ಹವ್ಯಾಸವನ್ನ ಬೆಳೆಸಬೇಕು, ಮನೆಯವ್ರ ಜೊತೆ ಹೆಚ್ಚು ಕಾಲ ಕಳಿಬೇಕು ಅಂತ. ನೀವು ಹೇಳಿದಾಗೆ ಈಗ ತುಂಬಾ ಕೆಲಸ ಮಾಡೋರಿಗೆ ಟೈಮೇ ಇರ್ತಿರ್ಲಿಲ್ಲ, ಒಂದ್ ಸ್ವಲ್ಪ ಸಮಯ ಇದ್ರೆ ಏನಾದ್ರೂ ಮಾಡಬಹುದು, ನಾನು ಅದು ಮಾಡ್ತಿದ್ದೆ ಇದು ಮಾಡ್ತಿದ್ದೆ ಅಂತ ಹೇಳಿ. ಈಗ ಸಮಯ ಸಿಕ್ಕಾಗ ಬಹುಶಃ ಅದನ್ನ ಹೇಗೆ ಕಳಿಯೋದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿರ್ಬೋದು ಹಲವರಲ್ಲಿ. ಈಗ ಮತ್ತೊಂದು ಈ ವ್ಯಸನಗಳ ಪ್ರಶ್ನೆ ಮೇಡಮ್, ಈಗ ಮದ್ಯಪಾನ ವ್ಯಸನ ಇರೋರು ಮುಖ್ಯವಾಗಿ ಮದ್ಯ ಸಿಗದೇ ಇದ್ದಾಗ ಅವರಲ್ಲಿ ಒಂದು ರೀತಿಯ ವಿಡ್ರಾವಲ್ ಸಿಂಪ್ಟಮ್ಸ್ ಅನ್ನ ನಾವು ನೋಡ್ತೇವೆ. ಈ ಸಂದರ್ಭದಲ್ಲಿ ಏನ್ ಮಾಡಬಹುದು ಅವರು? ಆಕ್ಚುಲಿ ನಮ್ಗೆ ಈಗ ಸೊಸೈಟಿಯಲ್ಲಿ ಕೆಲವರು ಏನ್ ಮಾಡಿದ್ದಾರೆ ಅಂದ್ರೆ ಆಲ್ಕೋಹಾಲ್ ಸ್ಟಾಕ್ ಮಾಡಿಟ್ಟಿದ್ದಾರೆ ಮೊದಲಿಂದ. ಹೌದು, ಅವರಿಗೆ ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ವಿಡ್ರಾವಲ್ ಬರ್ತಾ ಇದೆ. ಯಾರ ಹತ್ರ ಆಲ್ಕೋಹಾಲ್ ಮುಗ್ದೋಗಿದೆ ಅವರು ಲಾಸ್ಟ್ ವೀಕ್ ವಿಡ್ರಾವಲ್ ಅಲ್ಲಿ ಬಂದಿದ್ದಾರೆ. ಈಗ ಮದ್ಯಪಾನದ ವಿಡ್ರಾವಲ್ ಎರಡು ಟೈಪ್ ಇದೆ ಇರ್ತದೆ, ಒಂದು ಸಿಂಪಲ್, ಒಂದು ಕಾಂಪ್ಲಿಕೇಟೆಡ್. ಸಿಂಪಲ್ ವಿಡ್ರಾವಲ್ ಅಲ್ಲಿ ಅವರಿಗೆ ನಿದ್ದೆ ಬರೋದಿಲ್ಲ, ಇರಿಟೇಟ್ ಆಗ್ತದೆ, ಕೈ ಕಾಲು ಸ್ವಲ್ಪ ನಡ್ಕ ಬರ್ತದೆ, ಸ್ವಲ್ಪ ಸಿಟ್ಟಲ್ಲಿ ಇರ್ತಾರೆ, ಅದು ಒಂದು ವಾರದಲ್ಲಿ ಅದರಷ್ಟಕ್ಕೆ ಸಬ್ಸೈಡ್ ಆಗ್ತದೆ. ಅದ್ರ ಬಗ್ಗೆ ಜಾಸ್ತಿ ಹೆದರು ಆಗುತ್ತೆ ಇಲ್ಲ. ಮೋಸ್ಟ್ ಆಫ್ ದ ಪೀಪಲ್ ಆರ್ ಸಿಂಪಲ್ ವಿಡ್ರಾವಲ್. ಕೆಲವರು ಹೆವಿಲಿ ಡಿಪೆಂಡೆಂಟ್ ಇಂಡಿವಿಜುವಲ್ಸ್ ಇದೆ, ವಿಡ್ರಾವಲ್ ಪೀರಿಯಡ್ ಸೆಕೆಂಡ್ ಥರ್ಡ್ ಡೇ ಕನ್ಫ್ಯೂಷನಲ್ ಸ್ಟೇಟ್, ಅದಕ್ಕೆ ಡೆಲಿರಿಯಂ ಅಂತ ಹೇಳ್ತಾರೆ. ಅಲ್ಲಿಗೆ ಕನ್ವಲ್ಷನ್ ಫಸ್ಟ್ ಸೆಕೆಂಡ್ ಡೇ ಅಲ್ಲೇ ಬರಬಹುದು, ಅದಕ್ಕೆ ಸೀಜರ್ ಅಂತ ಹೇಳ್ತಾರೆ, ಅದು ಬರಬಹುದು. ಸೊ ಅದು ದಟ್ ಇಸ್ ರಿಯಲಿ ರಿಸ್ಕಿ, ಇಟ್ ಕ್ಯಾನ್ ಗೆಟ್ ಹರ್ಟ್ ಅಂತ ಆಗ್ಬಹುದು. ಅಲ್ಲಿಗೆ ಫಾಲ್ ಮತ್ತೆ ತಲೆ ಪೆಟ್ಟು ಹಾಗೆಲ್ಲ ಆಗೋ ಚಾನ್ಸಸ್ ಇದೆ. ಮನೆಯವರು ತುಂಬಾ ಜಾಗ್ರತೆಯಲ್ಲಿ ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಪೇಷಂಟ್ ಇಸ್ ಹ್ಯಾವಿಂಗ್ ಸಿಂಪಲ್ ವಿಡ್ರಾವಲ್ ಆರ್ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಸಿಂಪಲ್ ವಿಡ್ರಾವಲ್ ಇದ್ರೆ ದೇರ್ ಇಸ್ ನಥಿಂಗ್ ಟು ಡೂ, ಜಸ್ಟ್ ಟಾಲರೇಟ್ ದ ಪರ್ಸನ್ಸ್ ಬಿಹೇವಿಯರ್ ಫಾರ್ ಸಮ್ ಡೇಸ್. ತಾಳ್ಮೆಯಿಂದ ಇರಬೇಕು, ತಾಳಿ ಮೇಲೆ ಇಟ್ಕೊಂಡಿರ್ಬೇಕು. ಜಾಸ್ತಿ ಅವ್ರು ಸಿಟ್ಟಲ್ಲಿದ್ರೆ ನೀವು ಚುಮ್ ಬಾಯಿ ಮುಚ್ಚಿ ಕುತ್ಕೊಳ್ಬೇಕು. ಆಗಾಗ ಸ್ವಲ್ಪ ಏನಾದ್ರು ತಿನ್ಲಿಕ್ಕೆ ಹೊಟ್ಟೆಲಿ ತುಂಬಿಸ್ತಾ ಇದ್ರೆ ಸ್ವಲ್ಪ ಕ್ರೇವಿಂಗ್ ಕಮ್ಮಿ ಆಗತ್ತೆ. ಮನೆಯವರ ಸಿಟ್ಟಿಗೂ ಸ್ವಲ್ಪ ಲಾಕ್ ಡೌನ್ ಮಾಡ್ಬೇಕಲ್ಲ. ಮತ್ತೆ ಹೌದು, ಮತ್ತೆ ಕೆಲವರಿಗೆ ಈಗ ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಹೋಗೋರಿಗೆ ದೇ ಹ್ಯಾವ್ ಟು ಗೆಟ್ ಟು ದ ಹಾಸ್ಪಿಟಲ್. ಅವಾಗ ಕನ್ಫ್ಯೂಷನ್ ಸ್ಟೇಟ್ ಬಂದ್ರೆ ದೇ ಕ್ಯಾನ್ ಅವ್ರದ್ದು ಈಟಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ, ದೇ ಕ್ಯಾನ್ ಗೆಟ್ ಹರ್ಟ್, ಎಲ್ಲಿ ಹೋಗ್ತಾರೆ ಅವ್ರಿಗೆ ಗೊತ್ತಾಗುದಿಲ್ಲ, ರಾತ್ರಿ ಹೊತ್ತಿಗೆ ಇದು ಜಾಸ್ತಿ ಆಗುದು, ಹಲ್ಯೂಸಿನೇಷನ್ ಸ್ಟಾರ್ಟ್ ಆಗುತ್ತೆ, ಕಾಣ್ಲಿಕ್ಕೆ ಶುರು ಆಗುದು, ಮತ್ತೆ ಯಾರು ಬರ್ತಾ ಇದಾರೆ ಕೊಲ್ಲಿಕ್ಕೆ ಬರ್ತಾ ಇದಾರೆ ಹಾಗೆಲ್ಲ ಸ್ಟಾರ್ಟ್ ಆಗ್ತದೆ. ಕೆಲವು ಪೇಷಂಟ್ ಸೂಸೈಡ್ ಗೆ ಹೊರಡ್ತಾರೆ, ಫೋನ್ ಮಾಡಿ ಹೇಳ್ತಾರೆ ಅವರು ರಾತ್ರಿ ಹೊತ್ತಿಗೆ ಏನೇನೋ ಮಾತಾಡ್ತಾರೆ, ಹಗ್ಗ ಇಟ್ಕೊಂಡು ಫ್ಯಾನಿಗೆ ಹಾಕ್ತಾ ಇದ್ರು. ಆತರ ಸ್ಟೇಜ್ ಬರೋ ಮುಂಚೆನೆ ಹಾಸ್ಪಿಟಲ್ ಗೆ ಕೊಂಡು ಬರೋದು ಬೆಟರ್, ಮೆಡಿಸಿನ್ ಕೊಡ್ಲಿಕ್ಕೆ ಆಗ್ತದೆ. ಒಟ್ಟಿನಲ್ಲಿ ತುಂಬಾ ಕಾಳಜಿಯಿಂದ ಪ್ರೀತಿಯಿಂದ ತಾಳ್ಮೆಯಿಂದ ಇವರನ್ನ ನೋಡ್ಕೊಳ್ಬೇಕಾಗ್ತದೆ. ಹೌದು ಹೌದು, ಸ್ಪೆಷಲಿ ಫ್ಯಾಮಿಲಿ ಮೆಂಬರ್ಸ್ ಗೆ ನಾರ್ಮಲಿ ಏನಿರ್ತದೆ, ನೀವು ಹಾಗೆ ನೀವು ಕುಡುಕರು ನಿಮ್ಗೆ ಏನು ಈಗ ಗೊತ್ತಾಯ್ತು, ಒಳ್ಳೆ ಬುದ್ಧಿ ಕಲಿಸಿದ್ರು ದೇವರು ಹಾಗೆಲ್ಲ ಹೇಳಿದ್ರೆ ಇನ್ನು ಜಾಸ್ತಿ ಫೈಟ್ ಜಾಸ್ತಿ ಆಗ್ತದೆ. ಹೌದು, ಮತ್ತೀಗ ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ, ಮಕ್ಕಳಿರ್ತಾರೆ, ಇವರನ್ನ ಹೇಗೆ ನೋಡ್ಕೊಳ್ಬೇಕು ಅಂತ ಅದೊಂದು ಹೇಳ್ಬಿಡಿ. ಫಸ್ಟ್ ನಾನು ವಯಸ್ಸಾಗುವ ವಿಷಯದಲ್ಲಿ ಹೇಳ್ತೇನೆ. ಏನಾಗುತ್ತೆ ಅಂದ್ರೆ ಈಗ ತುಂಬಾ ಜನ ಮಕ್ಕಳು ಎಲ್ಲ ಫಾರಿನ್ ಅಲ್ಲಿ ಇರ್ತಾರೆ, ಹಸ್ಬೆಂಡ್ ವೈಫ್ ವಿಲ್ ಬಿ ಸ್ಟೇಯಿಂಗ್ ಅಲೋನ್ ಮೋಸ್ಟ್ ಕೇಸ್ ಸಿನಾರಿಯೋ. ಸೊ ಅವಾಗ ಅವರಿಗೆ ಬೇಸಿಕ್ ನೀಡ್ಸ್ ಗೆ, ಈಗ ನೋಡಿ ಲಾಕ್ಡೌನ್ ಆಗಿದೆ, ಹೊರಗಡೆ ಗಾಡಿ ತಗೊಂಡು ಹೋಗ್ಲಿಕ್ಕಿಲ್ಲ. ಹೌದು, ಸೊ ಸಪೋಸ್ ಸಾಮಾನ್ ಬೇಕಿದ್ರೆ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಗಂಟನೂ ಎಲ್ಲ ಇರ್ತದೆ. ಸೊ ದೇ ವಿಲ್ ಬಿ ಗೆಟಿಂಗ್ ವೆರಿ ಫ್ರಸ್ಟ್ರೇಟೆಡ್. ಆ ಟೈಮ್ನಲ್ಲಿ ಹತ್ರದ ನೇಬರ್ಸ್ ಗೆ ಫೋನ್ ಮಾಡಿ ಏನಾದ್ರೂ ಸಾಮಾನ್ ತರಿಸ್ಬೇಕು ಅಂದ್ರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ, ಅದು ಖಾಲಿ ಆಗೋ ಮುಂಚೆನೆ ಒಂದು ಸ್ವಲ್ಪ ಗ್ಯಾಪ್ ಇರೋ ಟೈಮಲ್ಲಿ ಪ್ಲಾನ್ ಮಾಡಿ ಸ್ವಲ್ಪ ಮಾಡಿದ್ರೆ ಒಳ್ಳೇದು. ಮತ್ತೆ ಡೇ ಟು ಡೇ ರಿಕ್ವೈರ್ಮೆಂಟ್ಸ್ ಗೆ ಕರೆಕ್ಟ್ ಆಗಿ ಜಂಕ್ ಫುಡ್ ತಿನ್ನದೆ ಮನೆಯದೇ ಕರೆಕ್ಟ್ ಆಗಿ ಸ್ವಲ್ಪ ಸ್ವಲ್ಪ ಅಡಿಗೆ ತಿಂಡಿ ಎಲ್ಲ ಮಾಡಿ ತಗೊಳ್ಬೇಕು. ನೀರ್ ಕುಡಿಯೋದು ಮರಿಬಾರ್ದು, ಸ್ವಲ್ಪ ಮೈಲ್ಡ್ ಆಗಿ ಎಕ್ಸಸೈಸ್ ಮಾಡ್ಬೇಕು, ಮೆಡಿಟೇಷನ್ ಮಾಡ್ತಾ ಇರ್ಬೇಕು. ಮತ್ತೆ ಅವ್ರದ್ದು ನಿತ್ಯಕ್ಕೆ ತಗೊಳ್ಳೋ ಮೆಡಿಸಿನ್ ಇರುತ್ತೆ, ಅದು ಮರಿಬಾರ್ದು. ಅದು ಕರೆಕ್ಟ್ ಆಗಿ ಬಿ ಪಿ ದು ಶುಗರ್ ಇದು ಮಾತ್ರೆ ಕರೆಕ್ಟ್ ಆಗಿ ತಗೊಳ್ಬೇಕು, ಖಾಲಿ ಆಗೋ ಮುಂಚೆ ಆರ್ಡರ್ ಮಾಡಿ ಇಡ್ಬೇಕು. ಮತ್ತೆ ಕೆಲವ್ರದ್ದು ಕೆಲವು ಸರ್ಜರಿ ಪ್ಲಾನ್ ಇರ್ತದೆ, ಕ್ಯಾಟರಾಕ್ಟ್ ಇದು ಅದೆಲ್ಲ ಇವಾಗ ಬೇಡ, ಇದೆಲ್ಲ ಸರಿ ಆದ ನಂತರ ಡಾಕ್ಟರ್ ಅದಕ್ಕೆ ಆತಂಕ ಪಡೋದು ಬೇಡ ಅಂತ. ಅಟ್ ಇಸ್ ನಾಟ್ ಎಮರ್ಜೆನ್ಸಿ ಅಟ್ ಆಲ್, ಪೋಸ್ಟ್ಪೋನ್ ಮಾಡಬೇಡಿ. ಹೌದು, ಮನೇಲಿ ಇರಿ, ವಿಸಿಟರ್ಸ್ ಖಂಡಿತ ಬೇಡ. ಬಿಲ್ಡಿಂಗ್ ಇದ್ರೆ ಸಹ ನೇಬರ್ಸ್ ಬೇಡ, ಯಾರು ಬಂದ್ರೆ ಅವರಿಗೆ ಹಗ್ ಮಾಡುದು, ಹ್ಯಾಂಡ್ ಶೇಕ್ ಮಾಡುದು ಅದೆಲ್ಲ ಮಾಡೋದೇ ಬೇಡ. ಆಗಾಗ ಕೈಗೆ ಸೋಪ್ ಮತ್ತೆ ನೀರಲ್ಲಿ ತೊಳಿಬೇಕು. ಮತ್ತೆ ಇದು ಸಪೋಸ್ ಬೋರ್ ಆಗ್ತಾ ಇದ್ರೆ ಫೋನ್ ಮಾಡಿ, ಮಕ್ಕಳಿಗೆ ಫೋನ್ ಮಾಡ್ಬೋದು, ಬೇರೆ ಇವರಿಗೆ ಫ್ರೆಂಡ್ಸ್ ಗೆ ಫೋನ್ ಮಾಡ್ಬೋದು. ಮತ್ತೆ ಮನೆಗೆ ಕ್ಲೀನ್ ಆಗಿ ಇಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಈಗ ಏನಾಗ್ತದೆ ಅಂದ್ರೆ ಈಗ ಈ ಟೈಮಲ್ಲಿ ಸರ್ವೆಂಟ್ಸ್ ಹೊರಗಿದ ಸರ್ವೆಂಟ್ಸ್ ಬರ್ಲಿಕ್ಕೆ ಬಿಡ್ತಾ ಇಲ್ಲ ಕೆಲವು ಬಿಲ್ಡಿಂಗ್ಸ್ ಅಲ್ಲಿ.
ಸೊ ಆ ಟೈಮಲ್ಲಿ ಅವ್ರು ಯಾವ ಏರಿಯಾ ಯೂಸ್ ಮಾಡ್ತಾ ಇದಾರೆ ಅದ್ ಮಾತ್ರ ಕ್ಲೀನ್ ಮಾಡಿದ್ರೆ ಸಾಕು, ಇಡೀ ಮನೆ ಕೂತ್ಕೊಂಡು ಕ್ಲೀನ್ ಮಾಡೋದು ಮತ್ತೆ ಬೆನ್ನು ಜಾಸ್ತಿ ಮಾಡಿಸ್ಕೊಳ್ಳೋದು ಆಗುತ್ತಿಲ್ಲ. ಸೊ ಬಿ ಪ್ರಾಕ್ಟಿಕಲ್, ಯಾವ್ದು ಮಾಡಬೇಕು ಅದೇ ಮಾತ್ರ ಮಾಡಿ, ಎಲ್ಲಾ ಕೆಲಸ ಮಾಡ್ಲಿಕ್ಕೆ ಟ್ರೈ ಮಾಡುದು ಬೇಡ. ಈ ಟೈಮಲ್ಲಿ ಕೆಲವು ಸೀನಿಯರ್ ಸಿಟಿಜನ್ಸ್ ಅವರಿಗೆ ನಾವು ಚೆಕಪ್ ಗೆ ಬರ್ತೇವಂತ ಮನ್ಸಾಗ ಸಿಮ್ನೆ ಹೆಲ್ತ್ ಚೆಕಪ್ ಗೆ ಹೋಗುದು, ಅವರಿಗೆ ಒಂದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಜನರಲ್ ಚೆಕಪ್ ಇದು ಜನರಲ್ ಚೆಕಪ್ ಮಾಡಿಸೋ ಟೈಮ್ ಅಲ್ಲ, ಬಿಕಾಸ್ ಇದು ಕೊರೋನಾ ಅಕಸ್ಮಾತ್ ಬೇರೆ ಪೇಷಂಟ್ ಗೆ ಹಾಸ್ಪಿಟಲ್ ಇದ್ರೆ ನಿಮ್ಗೆ ಬಂದ್ರೆ ಅವರಿಗೆ ಹೈ ಮಾರ್ಟಾಲಿಟಿ. ಸೊ ದೇ ಶುಡ್ ನಾಟ್ ಆತರ ಯಾವ ರಿಸ್ಕಿ ಪ್ಲೇಸಸ್ ಅಲ್ಲಿ, ಕ್ರೌಡೆಡ್ ಪ್ಲೇಸಸ್ ಆಗ್ಲಿ, ಹಾಸ್ಪಿಟಲ್ಸ್ ಅಲ್ಲಿ ಆಗ್ಲಿ ಹೋಗುದು ಬೇಡ. ನೋ ರೂಟೀನ್ ಚೆಕಪ್, ನೋ ಪ್ಲಾನ್ಡ್ ಸರ್ಜರಿ. ಇವಾಗ ಅದು ಮನೆಯವರು ಕೂಡ ಅವರಿಗೆ ಅರ್ಥ ಆಗೋ ಹಾಗೆ ಹೇಳ್ಬೇಕು. ಮತ್ತೆ ಸೆಲ್ಫ್ ಮೆಡಿಕೇಟ್ ಮಾಡಬಾರದು. ಈಗ ಕೆಲವು ಮೆಡಿಸಿನ್ಸ್ ಅವರು ನೋವಿಗೆ ತಗೊಳ್ತಾ ಇರಬಹುದು, ಕೆಲವು ಮೆಡಿಸಿನ್ಸ್ ಎಲ್ಲ ಮಾಹಿತಿ ಇಲ್ಲದೆ ತಗೊಳ್ಬಾರ್ದು, ಬಿಕಾಸ್ ದಟ್ ಮೇ ಹ್ಯಾಂಪರ್ ಅವ್ರ ಇಮ್ಯುನಿಟಿ ಏನ್ ಆಲ್ ದಟ್. ಅದೆಲ್ಲ ನೆನಪಿಟ್ಕೊಳ್ಬೇಕು. ಯೂಶಲಿ ಹೈ ಬಿ ಪಿ ಇರೋರಿಗೆ, ಅನ್ಕಂಟ್ರೋಲ್ ಡಯಾಬಿಟೀಸ್ ಇರೋರಿಗೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ಳೋರಿಗೆ, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಪ್ರೀ ಎಕ್ಸಿಸ್ಟಿಂಗ್ ಇರೋರಿಗೆ, ಹಾರ್ಟ್ ಪ್ರಾಬ್ಲಮ್ಸ್ ಮತ್ತೆ ಸ್ಟ್ರೋಕ್ ಆಗಿದವರಿಗೆ, ಇದು ಕೊರೋನಾ ಆದ್ರೆ ಮೊರ್ಟಾಲಿಟಿ ಜಾಸ್ತಿ ಇರ್ತದೆ ಎಲ್ಡರ್ಲಿ. ಈ ತರ ಪೇಷಂಟ್ ತುಂಬಾ ಜಾಗ್ರತೆಯಲ್ಲಿ ಮನೆಯಲ್ಲೇ ಇದ್ದು ವಿಸಿಟರ್ಸ್ ಎಂಟರ್ಟೈನ್ ಮಾಡದೆ ಮನೆಯವರೇ ಅವರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು, ನೋಡ್ಕೊಳ್ಬೇಕಾಗ್ತದೆ, ಒಳ್ಳೆ ಆಹಾರ ಕೊಡ್ಬೇಕು, ಅವರ ಆರೋಗ್ಯದ ಕಡೆಗೆ ಲಕ್ಷ್ಯ ಕೊಡ್ಬೇಕು ಅಂತ ಹೇಳ್ತಾ ಇದ್ದೀರಿ. ಹಾಗೆ ಮಕ್ಕಳನ್ನು ಕೂಡ ಅಷ್ಟೇ ಮುತುವರ್ಜಿಯಿಂದ ಜಾಗ್ರತೆಯಿಂದ ನೋಡ್ಬೇಕಾಗ್ತದೆ ಅಲ್ಲ. ಮಕ್ಕಳಿಗೆ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ, ದೇ ಆರ್ ಫುಲ್ ಆಫ್ ಎನರ್ಜಿ. ಅವರು ಮನೆಯಲ್ಲಿ ಇಡೋದೇ ಕಷ್ಟ. ನಮ್ಮ ಮನೆಯಲ್ಲಿ ಎಲ್ಲ ಬೇರೆ ಬೇರೆ ಸ್ಟೇಜಸ್ ಮಕ್ಕಳಿದ್ದಾರೆ. ಕೆಲವು ಏನೋ ಸಮ್ ಆರ್ ವೆರಿ ಸ್ಮಾಲ್, ಒಂದ್ 2 ಇಯರ್ಸ್, ಸಮ್ ಆರ್ 5 ಇಯರ್ಸ್, ಸಮ್ ಆರ್ 13 ಇಯರ್ಸ್. ಸೊ ಅವರಿಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ತುಂಬಾ ಸಣ್ಣ ಮಕ್ಕಳಿಗೆ ಅವ್ರಿಗೆ ಗೊತ್ತಾಗುದಿಲ್ಲ ಏನಾಗ್ತಾ ಇದೆ ಅಂತ. ಎಲ್ಲರೂ ಮನೇಲಿ ಇದ್ದಾರೆ ಗಮ್ಮತ್ತು ಅಂತ, ದೇ ಆರ್ ಹ್ಯಾಪಿ, ಅವ್ರದೇ ರುಟೀನ್. ಬಟ್ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಯಾರಿಗೂ ಹೊರಗಡೆ ಹೋಗೋದು ಅಭ್ಯಾಸ ಇದೆ, ಕ್ಲಾಸಿಗೆ ಹೋಗ್ತಾ ಇದ್ರು, ಡಾನ್ಸ್ ಕ್ಲಾಸ್ ಇಲ್ಲ, ಈಗ ಮ್ಯೂಸಿಕ್ ಕ್ಲಾಸ್ ಇಲ್ಲ, ಏನಾಯ್ತು ಅಂತ ಕೇಳಲಿಕ್ಕೆ ಶುರು ಮಾಡ್ತಾರೆ. ಅವ್ರ ಲೆವೆಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತದೆ ಯಾಕೆ ಯಾರು ಹೊರಗಡೆ ಹೋಗ್ತಾ ಇಲ್ಲ ಅಂತ. ಮತ್ತೆ ಟೀನೇಜರ್ಸ್ ಸ್ವಲ್ಪ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗ್ತಾರೆ, ಅವಾಗ ಸ್ವಲ್ಪ ಮಾನಿಟರ್ ಮಾಡ್ಬೇಕಾಗ್ತದೆ ಏನ್ ನೋಡ್ತಾ ಇದ್ದಾರೆ, ಎಷ್ಟು ನೋಡ್ತಾ ಇದ್ದಾರೆ. ಮತ್ತೆ ಇವಾಗ ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್, ಹಾಟ್ ಸ್ಟಾರ್ ಮೂವೀಸ್ ನೋಡ್ತಾರೆ ಕೆಲವರು, ಇದು ಟಿಕ್ಟಾಕ್ ಮತ್ತೆ ಇದು ಯೂಟ್ಯೂಬ್ ಅಲ್ಲಿ ಇರ್ತಾರೆ. ಬಟ್ ಯು ಹ್ಯಾವ್ ಟು ಸಿ ಏನ್ ಮಾಡ್ತಾ ಇದ್ದಾರೆ, ಎಷ್ಟೊತ್ತು ಮಾಡ್ತಾರೆ. ಅದೇ ಒಂದು ಅಭ್ಯಾಸ ಆಗದ ಹಾಗೆ ನೋಡ್ಕೊಳ್ಬೇಕಾಗ್ತದೆ. ಅಭ್ಯಾಸ ಆಗ್ತದೆ, ಬಟ್ ಅಟ್ ಲೀಸ್ಟ್ ಮಾನಿಟರ್ ಹೇಗೆ ಅಂತ. ಬಿಕಾಸ್ ಫಿಸಿಕಲ್ ಆಕ್ಟಿವಿಟಿ ಮನೆಯಲ್ಲಿ ವಾಕಿಂಗ್ ಮಾಡಿಸಬಹುದು, ಸ್ವಲ್ಪ ಮ್ಯಾಟ್ ಹಾಕಿ ಯೋಗ ಮಾಡಿಸಬಹುದು. ಎವ್ರಿಬಡಿಗೆ ಕಂಪೌಂಡ್ ಇಲ್ಲ ಹೋಗಿ ವಾಕ್ ಮಾಡ್ಲಿಕ್ಕೆ, ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಈ ಟೈಮಲ್ಲಿ ನೀವು ಫುಲ್ಲಿ ರಿಸ್ಟ್ರಿಕ್ಟ್ ಮಾಡಿ ಯಾವ್ದು ಸೋಷಿಯಲ್ ಮೀಡಿಯಾ ಕಟ್ ಮಾಡಿಬಿಡಿ ಅಂತ ಹೇಳಿದ್ರೆ ದೇ ವಿಲ್ ಗೆಟ್ ಅನ್ಮ್ಯಾನೇಜಬಲ್. ಹೌದು, ಅದರ ಟೈಮಿಂಗ್ ಸ್ವಲ್ಪ ಮಾನಿಟರ್ ಮಾಡ್ಬೇಕಾಗ್ತದೆ. ಬಹುಶಃ ಒಂದು ವೇಳಾಪಟ್ಟಿ ಮಾಡಿ ಇಂತಿಂತ ಕೆಲಸಕ್ಕೆ ಇಷ್ಟಿಷ್ಟು ಸಮಯ ಅಂತ ಹಾಕೊಂಡ್ರೆ ಅದು ಒಳ್ಳೇದಾಗಬಹುದೇನೋ. ಹೌದು, ಮತ್ತೆ ಅದು ಎಷ್ಟು ಫಾಲೋ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಅವರಿಗೆ ವೆರಿ ಗುಡ್. ನಿಮ್ದು ರೂಮ್ ಕ್ಲೀನ್ ಮಾಡಿ, ನಿಮ್ದು ಅಜ್ಜ ಅಜ್ಜಿ ಹತ್ರ ಸ್ವಲ್ಪ ಮಾತಾಡಿ, ಸಣ್ಣ ಸ್ಮಾಲ್ ಕಸಿನ್ಸ್ ಹತ್ರ ಸ್ವಲ್ಪ ಮಾತಾಡಿ, ಸ್ವಲ್ಪ ನಾನು ಅಡುಗೆ ಮಾಡುವಾಗ ನನ್ಗೆ ಹೆಲ್ಪ್ ಮಾಡು, ಹಾಗೆಲ್ಲ ಮಾಡಿ ಹೇಗಾದ್ರೂ ಮಾಡಿ ಟೈಮ್ ಕಳಿಬೇಕಾಗುತ್ತೆ, ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ. ಸರಿ ಡಾಕ್ಟರ್, ನೀವು ಇಷ್ಟು ಹೊತ್ತು ನಾವು ಲಾಕ್ಡೌನ್ ಸಮಯದಲ್ಲಿ ನಮ್ಮ ಮಾನಸಿಕ ಸ್ವಾಸ್ಥ್ಯವನ್ನು ಯಾವ ರೀತಿ ಇಟ್ಕೊಳ್ಬೇಕು ಅಂತ ಹೇಳಿದ್ರಿ. ತುಂಬ ಧನ್ಯವಾದಗಳು. ನಮಸ್ತೆ. ನಮಸ್ತೆ ಮ್ಯಾಮ್.